हाय फ्रेंड्स एल्लरिगू गुड मॉर्निंग नीवु चेन्नागिदीरा नानु चेन्नागिदीनि नानु एव्री वीक निमगोस्कर फेस रेमिडी माड्ता इद्दीनि बट ई वीक नानु निमगोस्कर हेयर कोस्कर ओंदु रेमिडी तोरिसबेकु अन्कोंता इद्दीनि सो अदेनंद्रे हेयर सिल्की आगि बरुत्ते साफ्ट आगि बरुत्ते हेयर लांग आगि बरुत्ते चेन्नागिरुत्ते नोडंगे अदु एनिल्ल नेचुरल आगि नावु यूस माड्बहुदु नानंद्रे शापिंग अल्लि यावदु रेमिडी कोस्कर तगोळ्ळल्ल नानु नेचुरल आगि नम्म मनेले सिगोद ऐटम्स यूस माड्तीनि अदु यूस माड्रे तुंबा चेन्नागि बरुत्ते हेयर्स नम्म आफीस अल्लिनू तुंबा जन केळिदारे निमगे हेयर्स तुंबा लांग इरुत्ते सिल्की आगिरुत्ते साफ्ट आगिरुत्ते एनु यूस माड्तीरा अंत अदु बेरे एनिल्ल नम्म मेहंदी मेहंदी अंद्रे नानु शापल्लि तगोळ्ळल्ल नानु ऊरिंद तगोंबर्ती अदने ड्रई आगद मेले एलेगलु मिक्सी काकि इट्कोंडु वीकली वन्स आर मंथली वन्स टाइम इरुवाग यूस माड्तीनि अदु ए तर यूस माड्बेकु अंत निमगे इवाग तोरिस्तीनि नम्म हेयर्स इष्टु चेन्नागि बरबेकु अंद्रे नम्म हेयर्स ई तर इरुत्ते तुंबा जन केळ्तारे निमगे इष्टु चेन्नागिदे ब्लैक आगिदे एनु यूस माड्तीरा लांग इदे एल्लरिगू मैरेज आगि बेबीस आग तक हेर फाल आगते मकल इष्ट चेना हेगे अंत केल्ता अदू सीक्रेट निम्गे हेल्ती अदून ना नेचुरल यूज मेहंदी पौडर इत बंद नानु नम मनल गिड इधे अदल ड्रई माँ ना मिक्सी हाकंड इकनी अदने यूज औट सैड याद तकोल औट सैड नम बूर ऐन तक अरे नुपूर हेण चेन्नागिरुत्ते अदु नेचुरल आगने इरुत्ते नीवु अदु तगोबहुदु ई हेण्ण पौडर न बिसि नीरल्लि ओंदु मिक्स माडि ओंदु 5 निमिष इट्कोबेकु आमेले यूस माडबेकु इवाग इदने बिसि नीरल्लि मिक्स माडि ओंदु 5 मिनिट्स आफ्टर यूस माडोण ई तर हेयर्स सिल्की आगि बरबेकु नेचुरल आगिरबेकु स्वल्प अंद्रे इदु यूस माडबेकु स्वल्प जनक्के हेयर्स लांग इरुत्ते ದಪ್ಪಕಿರುತ್ತೆ ಬಟ್ ನೋಡೋಕೆ ಅಷ್ಟು ಚೆನ್ನಾಗಿರಲ್ಲ ಅದಲ್ಲ ಚೆನ್ನಾಗಿರಬೇಕು ಅಂದ್ರೆ ಆವಾಗ ಆವಾಗ ಆಯಿಲ್ ಇಲ್ಲ ಈ ತರ ಒಂದು ರೆಮಿಡೀಸ್ ಯೂಸ್ ಮಾಡಬೇಕು ಅದಕ್ಕಂತ ಟೈಮ್ ತಗೋಬೇಕಂತ ಏನಿಲ್ಲ ಸ್ನಾನಕ್ಕೆ ಮುಂಚೆ ಒಂದು 10 ಮಿನಿಟ್ಸ್ ಹಾಫ್ ಅವರ್ ಮುಂಚೆ ಯೂಸ್ ಮಾಡಿದ್ರೆ ಸಾಕು ನಿಮ್ಮ ಹೇರ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಹೇಗೆ ಮಿಕ್ಸ್ ಮಾಡ್ಕೊಂಡು ಅದು ಯೂಸ್ ಮಾಡಬೇಕು ತೋರಿಸ್ತೀನಿ ಫಸ್ಟ್ ಅಂದ್ರೆ ಇದರಲ್ಲಿ ಸ್ವಲ್ಪ ಬಿಸಿ ನೀರು ಹಾಕಿ ಮಿಕ್ಸ್ ಮಾಡಿ ಒಂದು 5 ಮಿನಿಟ್ಸ್ ಹಾಗೆ ಆ ತರನೇ ಇಡಬೇಕು ಅವಾಗ ಯೂಸ್ ಮಾಡಬೇಕು ಇವಾಗ ಮಿಕ್ಸ್ ಮಾಡೋಣ ಫ್ರೆಂಡ್ಸ್ ರೆಮಿಡಿ ಅಲ್ಲಿ ಹೆಣ್ಣ ಪೌಡರ್ ಅಲ್ಲಿ ಬಿಸಿ ನೀರು ಏನಕ್ಕೆ ಹಾಕಬೇಕು ಅಂದ್ರೆ ಅವಾಗ ಗ್ರೀನ್ ಆಗಿತ್ತಲ್ಲ ಇವಾಗ ನೋಡಿ ಬಿಸಿ ನೀರು ಹಾಕಿ ಒಂದು 5 ಮಿನಿಟ್ಸ್ ವೇಟ್ ಮಾಡಿದ್ರೆ ಅದರಲ್ಲಿ ಇರೋದು ಶಕ್ತಿ ಎಲ್ಲ ಔಟ್ ಸೈಡ್ ಬರುತ್ತೆ ಚೆನ್ನಾಗಿ ಕಲರ್ ಆರೆಂಜ್ ಆರೆಂಜಿಶ್ ರೆಡ್ ಕಲರ್ ಇರುತ್ತೆ ಅದಲ್ಲ ಔಟ್ ಸೈಡ್ ಬರುತ್ತೆ ಹಾಗೆ ಅಪ್ಲೈ ಮಾಡಿದ್ರೆ ಸ್ವಲ್ಪ ಬೇಗ ನಮಗೆ ಸ್ನಾನ ಮಾಡಬಹುದು ಸೋ ಅದಕ್ಕೆ ನಾನು 5 ಮಿನಿಟ್ಸ್ ವೇಟ್ ಮಾಡಿ ಈ ತರ ಇದ್ ಮಾಡ್ಕೊಂಡಿದ್ದೀನಿ ನಾವು ಯಾವ ಆಯಿಲ್ ಅಪ್ಲೈ ಮಾಡಿದ್ರೇನು ಈ ಕಲ ಹುಡುಗಿಗಳು ಆಫೀಸ್ ಗೆ ಹೋಗೋವರು ವರ್ಕ್ ಮಾಡೋವರು ಕಾಲೇಜ್ ಹುಡುಗಿಗಳಲ್ಲ ಆಯಿಲ್ ಯೂಸ್ ಮಾಡಲ್ಲ ಅದಕ್ಕೆ ಹೇರ್ ಎಲ್ಲ ಫಾಲ್ ಆಗೋದು ಹೇರ್ ಎಲ್ಲ ಇದಾಗುತ್ತೆ ಸೋ ಆಯಿಲ್ ಅಪ್ಲೈ ಮಾಡಿದ್ರೇನು ಮೇಲೆ ಮೇಲೆ ಅಪ್ಲೈ ಮಾಡಬಾರದು ಇನ್ಸೈಡ್ ಈ ಹೇರ್ಸ್ ಸ್ಟಾರ್ಟ್ ಆಗುತ್ತೆ ಅಲ್ಲ ಅಲ್ಲಿ ಇನ್ಸೈಡ್ ನಾವು ಅಪ್ಲೈ ಮಾಡಬೇಕು ಅದೇ ತರ ಹೆಣ್ಣ ಮೆಹಂದಿ ಪೌಡರನ್ನು ಅದೇ ತರ ಅಪ್ಲೈ ಮಾಡಬೇಕು ಫಸ್ಟ್ ಒಂದೊಂದು ಲೈನ್ ಈ ತರ ಎತ್ತಿಕೊಂಡು ಕ್ಲಿಯರ್ ಆಗ ಅಪ್ಲೈ ಮಾಡಿ ಒಂದು ಹಾಫ್ ಅವರ್ ಮೇಲೆ ಸ್ನಾನ ಮಾಡಬೇಕು ಹೇರ್ಸ್ ನೋಡಿ ನೀವೇ ಎಷ್ಟು ಸಿಲ್ಕಿ ಆಗಿ ಬರುತ್ತೋ ಸಾಫ್ಟ್ ಆಗಿ ಬರುತ್ತೋ ನೋಡೋಣ ಇದು ಅಪ್ಲೈ ಮಾಡುವಾಗ ಬಂದು ಯಾವದನ ವೇಸ್ಟ್ ಓಲ್ಡ್ ಡ್ರೆಸ್ ಇಲ್ಲಂದ್ರೆ ಯಾವದನ ವೇಸ್ಟ್ ನೈಟಿಗಳು ಹಾಕೊಂಡ್ರೆ ಒಳ್ಳೆದು ಬೈ ಮಿಸ್ಟೇಕ್ ಮೇಲೆ ಬಿದ್ರೇನು ಚೆನ್ನಾಗಿರುತ್ತೆ ಏನಾಗಲ್ಲ ಈ ತರ ಮಾಡ್ಕೊಂಡು ಇಲ್ಲಿ ಕೆಳಗಡೆ ನಾನು ಏನು ಕೈಗೆ ಏನು ಹಾಕಲ್ಲ ಏನಕಂದ್ರೆ ಅದು ನೇಚುರಲ್ ಏನಾಗ ಮೆಹಂದಿ ಪೌಡರ್ 90% ಏನು ಕೈಗೆ ಎಫೆಕ್ಟ್ ಆಗಲ್ಲ ಸೋ ನಾನು ಡೈರೆಕ್ಟ್ ನನ್ನ ಕೈ ಯೂಸ್ ಮಾಡ್ತೀನಿ ನನ್ನ ಕಾಗೆ ಕಂಫರ್ಟಬಲ್ ಆಗಿರುತ್ತೆ ಈ ತರ ಹೇರ್ಸ್ ಫುಲ್ ಅಪ್ಲೈ ಮಾಡಬೇಕು
ಲೈನ್ ಅಪ್ಲೈ ಮಾಡಿದ ಮೇಲೆ ಆಮೇಲೆ ಪಕ್ಕದಲ್ಲಿ ಇದೇ ತರ ಹೇರ್ಸ್ ತಗೋಬೇಕು ನಾನು ಕೂಂಬು ಸೇಮ್ मेहंदी ಕಲರ್ ತಗೊಂಡಿದ್ದೀನಿ ಏನಂತಂದ್ರೆ ಕಲರ್ ಆಗದ್ರೇನು ಏನು ಕಾಣಸಲ್ಲ ಸೇಮ್ ಅದೇ ಕಲರ್ ಇದೆ ಅದಕ್ಕೋಸ್ಕರನೇ मेहंदी ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಬೇರೆ ಯಾವುದು ಡೈಗಳು ಹೇರ್ ಆಯಿಲ್ಸ್ ಕನ್ನ ನಾನು ಯೂಸ್ ಮಾಡೋದುನು ಆಯಿಲ್ನು ಕೋಕೋನಟ್ ಆಯಿಲ್ ನಮ್ಮ ಮನೆಯಲ್ಲೇನೆ ಆಡ್ಕೊಂಡು ಬರೋದೇ ಯೂಸ್ ಮಾಡ್ತೀನಿ ಪರ್ಚೇಸ್ ಏನು ಮಾಡಲ್ಲ ಈ ತರ ಪಕ್ಕದಲ್ಲಿ ಪಕ್ಕದಲ್ಲಿ ಹೇರ್ಸ್ ತಗೊಂಡು ಈ ತರ ಅಪ್ಲೈ ಮಾಡಬೇಕು ನಾನು ಟೈಮ್ ಇರುವಾಗಲ್ಲ ಈ ತರ ಅಪ್ಲೈ ಮಾಡ್ತಾ ಇರ್ತೀನಿ ನೋಡಿ ನ್ಯಾಚುರಲ್ ಕಲರ್ ಈ ತರ ಕಾಣಿಸ್ತಾ ಇದೆಯಾ ನಾವು ಯೂಸ್ ಮಾಡುವಾಗ ಅರ್ಜೆಂಟ್ ಅರ್ಜೆಂಟ್ ಮೇಲೆ ಮೇಲೆನೆ ಅಪ್ಲೈ ಮಾಡಕ್ಕೆ ಮಾಡಬಾರದು ಈ ತರ ಪಕ್ಕದಲ್ಲಿ ಪಕ್ಕದಲ್ಲಿ ತಗೊಂಡು ಒಂದು ಹಾಫ್ ಆನ್ ಅವರ್ ಅದೇ ನಮಗೆ ಅಂಗಡಿಯಲ್ಲಿ ತಗೊಂಡ ಹೆನ್ನ ಪೌಡರ್ ಅಂದ್ರೆ ಒಂದು 10 ಮಿನಿಟ್ಸ್ 5 ಮಿನಿಟ್ಸ್ ಅಂದ್ರೆ ಸಾಕು ಬೇಗ ಕಲರ್ ಬಂದ್ಬಿಡುತ್ತೆ ಅಷ್ಟೇ ಬೇಗನು ಕಲರ್ ಹೋಗ್ಬಿಡುತ್ತೆ ಸಿಲ್ಕಿನೆಸ್ ಹೋಗ್ಬಿಡುತ್ತೆ ಶೈನಿಂಗ್ ಹೋಗ್ಬಿಡುತ್ತೆ ಅದೇ ನಮ್ಮ ನ್ಯಾಚುರಲ್ ಆಗ ಊರಿಂದ ತಗೊಂಡ ಬರೋದು ಎಲೆಗಳು ಅಂದ್ರೆ ಲೇಟ್ ಆಗುತ್ತೆ ಕಲರ್ ಬರೋಂಕೆ ಶೈನಿನೆಸ್ ಬರೋಂಗೆ ಅದೇ ತರ 1 ಮಂತ್ ವರೆಗೂ ಇರುತ್ತೆ ಹಾಗೆ ಇರುತ್ತೆ ಈ ತರ ನಿಧಾನಕ್ಕೆ ಎಲ್ಲಾ ಜಾಗದಲ್ಲಿ ಅಪ್ಲೈ ಮಾಡಿದ್ರೆ ನಿಮಗೆ 1 ಮಂತ್ ಇದಾಗಲ್ಲ ನಿಮಗೆ ಚೆನ್ನಾಗಿ ಕಲರ್ ಈ ತರ ಬರಬೇಕು ಅಂದ್ರೆ ಕನ್ಫರ್ಮ್ ನೀವು ಬಿಸಿ ನೀರಲ್ಲಿ ಸೋಕ್ ಮಾಡಲೇಬೇಕು 5 ಟು 10 ಮಿನಿಟ್ಸ್ ಮಾಡಿದ್ರೆ ನಿಮಗೆ ಬೇಗ ಆಗುತ್ತೆ ಈಗ ಒಂದು ಕಡೆ ಕಂಪ್ಲೀಟ್ ಆಯ್ತು ಇನ್ನೊಂದು ಕಡೆ ಇರುತ್ತೆ ಅದನ್ನು ಇದೇ ತರ ಎಲ್ಲಾ ಜಾಗದಲ್ಲಿನೂ ಅಪ್ಲೈ ಆಗೋ ತರ ನೀಟಾಗಿ ಮಾಡ್ಕೊಂಡು ನಾಟ್ ಹಾಕೋಬೇಕು ಹೇರ್ಸ್ ಒಂದು ಹಾಫ್ ಆನ್ ಅವರ್ ನಮ್ದು ನ್ಯಾಚುರಲ್ ಮೆಹಂದಿ ಪೌಡರ್ ಅದಕ್ಕೋಸ್ಕರ ಬೇಗ ನಮಗೆ ರಿಸಲ್ಟ್ ಕಾಣಸಲ್ಲ ಒಂದು ಹಾಫ್ ಆನ್ ಅವರ್ ಆಗಿದ ಮೇಲೇನೆ ಗೊತ್ತಾಗುತ್ತೆ ಅದೇ ಅಂಗಡಿಯಲ್ಲಿ ತಗೊಂಡ್ರೆ 5 ಮಿನಿಟ್ಸ್ ಗೆ ಗೊತ್ತಾಗ್ಬಿಡುತ್ತೆ ಅದೇ 5 ಮಿನಿಟ್ಸ್ ಅಲ್ಲಿ ಬೇಗ ಹೋಗ್ಬಿಡುತ್ತೆ ಸೋ ಮಿಕ್ಕಿರೋದು ಎಲ್ಲ ಹೇರ್ ಕಲರ್ ಅಪ್ಲೈ ಮಾಡಿದೀನಿ ಸ್ವಲ್ಪ ಇದೆ ಅದಲ್ಲ ಈ ತರ ಅಪ್ಲೈ ಮಾಡ್ಕೋಬೇಕು ಎಲ್ಲ ಹೇರ್ಸ್ ಕಲರ್ ಅಪ್ಲೈ ಮಾಡಿ ಆಯಿತು ಅಪ್ಲೈ ಮಾಡಿದ ಮೇಲೆ ಈ ತರ ಹೇರ್ಸ್ ನೇ ನಾಟ್ ಮಾಡಿ ಒಂದು ಹಾಫ್ ಆನ್ ಅವರ್ ವೇಟ್ ಮಾಡಬೇಕು ಸ್ನೇಹಿತರೆ ನೋಡಿದ್ರೆ ಈ ತರ ಹಾಫ್ ಅಪ್ಲೈ ಮಾಡಿಬಿಟ್ಟು ನಾಟ್ ಮಾಡ್ಕೋಬೇಕು ನಾಟ್ ಮಾಡ್ಕೊಂಡು ಹಾಫ್ ಆನ್ ಅವರ್ ವೇಟ್ ಮಾಡಬೇಕಲ್ಲ ನಮ್ಮ ಟೈಮ್ ವೇಸ್ಟ್ ಆಗುತ್ತೆ ಅಂದ್ರೆ ಖಂಡಿತ ಆ ತರ ಏನು ಇರಲ್ಲ ಹಾಫ್ ಆನ್ ಅವರ್ ಟೈಮ್ ಅಲ್ಲಿನೇ ನಾವು ಫಿಲ್ ಮಾಡ್ಕೋಬಹುದು ಯಾವದನ್ನ ವರ್ಕ್ ಮಾಡ್ಕೋಬಹುದು ನಾನು ಏನು ಮಾಡ್ತೀನಿ ಅಂದ್ರೆ ಅಂತ ಹಾಫ್ ಆನ್ ಅವರ್ ಟೈಮ್ ಅಲ್ಲಿ ಲಿಪ್ಸ್ ಗೋಸ್ಕರ ಒಂದು ಬ್ಯೂಟಿ ರೆಮಿಡಿ ಯೂಸ್ ಮಾಡ್ತೀನಿ ಒಂದೊಂದು ಸಲ ಫೇಸ್ ಗೆ ಫೇಸ್ ಪ್ಯಾಕ್ ಹಾಕ್ತೀನಿ ಏನಂದ್ರೆ ನಾವು ಹೇರ್ ಕ ಅಪ್ಲೈ ಮಾಡ್ಕೊಂಡು ಔಟ್ ಸೈಡ್ ಹೋಗೋಂಗು ಇಲ್ಲ ಡಿಶ್ವಾಶ್ ಮಾಡ್ಕೋಬಹುದು ಬಟ್ಟೆ ವಾಶ್ ಮಾಡ್ಕೋಬಹುದು ಬಟ್ಟೆಗಳು ಫೋಲ್ಡ್ ಮಾಡ್ಕೋಬಹುದು ನಾನು ಇದು ಮಾಡ್ತೀನಿ ಏನಂದ್ರೆ ಚಿಕ್ ಟೊಮೆಟೊ ಪೀಸ್ ನೋಡಿದಿರಾ ಚಿಕ್ ಟೊಮೆಟೊ ಪೀಸ್ ಗೆ ಸ್ವಲ್ಪ ಶುಗರ್ ಆಡ್ ಮಾಡ್ಕೊಂಡು ಲಿಪ್ಸ್ ಮೇಲೆ ಫೇಸ್ ಮೇಲೆ ಅಪ್ಲೈ ಮಾಡಿದ್ರೆ ನಮಗೆ ಚೆನ್ನಾಗಿ ಕ್ಲಿಯರ್ ಆಗಿ ಬರುತ್ತೆ ಬ್ಲ್ಯಾಕ್ ಮಾರ್ಕ್ಸ್ ಎಲ್ಲ ಹೋಗುತ್ತೆ ಲಿಪ್ಸ್ ತುಂಬಾ ಪಿಂಕ್ ಕಲರ್ ಬರುತ್ತೆ ನೋಡಿ ನಾನು ವೀಕ್ಲಿ ಒಂದ್ ಟೈಮ್ ಯೂಸ್ ಮಾಡ್ತೀನಿ ನಾನು ಬೇರೆ ಯಾವುದು ಕ್ರೀಮೂನು ಫೇಸ್ ಪ್ಯಾಕ್ ಬ್ಯೂಟಿ ಪಾರ್ಲರ್ಗೂ ಹೋಗಲ್ಲ ನಮ್ಮ ಫೇಸ್ ನೋಡಿದ್ರೆ ನಿಮ್ಗೆ ಅರ್ಥಾಗುತ್ತೆ ಬ್ಯೂಟಿ ಪಾರ್ಲರ್ಗೆ ಹೋಗೋಷ್ಟು ಟೈಮು ನಮ್ಗೆ ಇರೋಲ್ಲ ಸಂಡೇ ಒಂದ್ ದಿವಸ ನಮ್ಗೆ ಟೈಮ್ ಸಿಗುತ್ತೆ ಆ ಟೈಮಲ್ಲಿ ಅದು ಇದು ಅಂದ್ರೆ ನಮ್ಮ ಟೈಮ್ ವೇಸ್ಟ್ ಆಗುತ್ತೆ ಸೊ ನಾನು ಮಾಡೋದು ಹೇರ್ಗೆ ಈ ತರ ಅಪ್ಲೈ ಮಾಡೋ ದಿವಸ ಟೈಮ್ ವೇಸ್ಟ್ ಮಾಡಲ್ಲ ಈ ತರ ಮಾಡ್ಕೊಂಡು ಫೇಸ್ ಮೇಲೆ ಲಿಪ್ಸ್ ಮೇಲೆ ಈ ತರ ರಬ್ ಮಾಡಬೇಕು ನೋಡಿ ನಾನು ಯಾವುದು ಲಿಪ್ಸ್ಟಿಕ್ ಅನ್ನು ಯೂಸ್ ಮಾಡಲ್ಲ ಯಾವದನ್ನ ಫಂಕ್ಷನ್ ಟೈಮ್ ಅಲ್ಲಿ ರೇರ್ ಆಗಿ ಯೂಸ್ ಮಾಡ್ತೀನಿ ಅಷ್ಟೇ ನಿಮಗೆ ತುಂಬಾ ಟೈಮ್ ಸೇವ್ ಆಗುತ್ತೆ ಆಗುತ್ತೆ ಬ್ಯೂಟಿ ಪ್ಯಾಕ್ ಆಗುತ್ತೆ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ನಾನು ಮುಂದೆ ವಿಡಿಯೋಸ್ ಅಲ್ಲಿ ಬ್ಯೂಟಿ ರೆಮಿಡೀಸ್ ಹೇಳಿದೀನಿ
ಬರುತ್ತೆ ಅವಾಗ ಬ್ಯೂಟಿ ರೆಮಿಡೀಸ್ ತೋರಿಸುವಾಗ ನಮ್ಮ ಮೈಕೆಲ್ ಗಳೆಲ್ಲ ನೋಡಿ ಎಷ್ಟು ಇದಿತ್ತು ಬಟ್ ಇವಾಗ ನೋಡಿ ಎಷ್ಟು ಚೇಂಜ್ ಬಂದಿದೆಯೋ ನಮ್ಮ ಲಿಪ್ಸ್ ಇವಾಗ ಇರೋದು ನೋಡಿ ನೆಕ್ಸ್ಟ್ ಆಫ್ಟರ್ ರಬ್ ಮಾಡಿದ ಮೇಲೆ ನಮ್ಮ ಲಿಪ್ಸ್ ಅಲ್ಲಿ ಎಷ್ಟು ಚೇಂಜ್ ಬರುತ್ತೆ ಅಂತ ನೀವೇ ಅಬ್ಸರ್ವ್ ಮಾಡಬಹುದು ಸ್ನೇಹಿತರೆ ಇದಕ್ಕೆ ಏನು ಖರ್ಚಾಗಲ್ಲ ನಮ್ಮ ಮನೆಯಲ್ಲಿ ಇರೋದು ಎರಡೇ ಎರಡು ಐಟಮ್ಸ್ ಇಂದ ಈ ತರ ಒಂದು ಬ್ಯೂಟಿ ರೆಮಿಡಿನ ಮಾಡ್ಕೋಬಹುದು ಈ ತರ ಒಂದು 5 ಮಿನಿಟ್ಸ್ ರಬ್ ಮಾಡಿ ಫೇಸ್ ವಾಶ್ ಮಾಡಿದ್ರೆ ಸಾಕು ಇವಾಗ ರಬ್ ಮಾಡೋಣ ಇದೇ ತರ ರಬ್ ಮಾಡ್ತಾ ಇರಬೇಕು ಇವಾಗ ನಮ್ಮದು 5 ಮಿನಿಟ್ಸ್ ಅಂದ್ರೆ ಆಗಿದೆ ನೋಡಿ ನಮ್ಮ ಫೇಸ್ ಎಷ್ಟು ಚೆನ್ನಾಗಿ ಬ್ರೈಟ್ ಆಗಿ ಕಾಣಿಸ್ತಾ ಇದೆಯೋ ಅದೇ ತರ ನಿಮಗೆ ಬರಬೇಕಂದ್ರೆ ಈ ಹೇರ್ ರೆಮಿಡಿ ಜೊತೆಯಲ್ಲಿನೂ ಈ ಫೇಸ್ ರೆಮಿಡಿನೂ ಮಾಡಬಹುದು ನಿಮಗೆ ಏನು ಟೈಮ್ ವೇಸ್ಟ್ ಆಗಲ್ಲ ಇವಾಗ ಇದೇ ಒಂದೇ ಟೈಮ್ ಸ್ನಾನ ಮಾಡಿದ್ರೆ ಎರಡು ಕಂಪ್ಲೀಟ್ ಆಗಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಹೇರ್ ಅಪ್ಲೈ ಮಾಡಿ ಹಾಫ್ ಆನ್ ಅವರ್ ಆಯ್ತು ಫೇಸ್ ಅಪ್ಲೈ ಮಾಡಿನೂ 5 ಮಿನಿಟ್ಸ್ ಆಯ್ತು ಎರಡು ಒಟ್ಟಿಗೆನೇ ಕಂಪ್ಲೀಟ್ ಆಯ್ತು ನನ್ನ ಕೆಲಸ ಎಲ್ಲಾನು ಮುಗಿತ್ತು ಇವಾಗ ಸ್ನಾನ ಮಾಡ್ಕೊಂಡು ನಮ್ಮ ನ್ಯಾಚುರಲ್ ಆಗಿರೋ ಫೇಸ್ ಹೇಗಿರುತ್ತೋ ಇಲ್ಲ ಹೇರ್ಸ್ ಹೇಗ್ ಬರುತ್ತೋ ನೋಡೋಣ ನಿಮಗೆ ತೋರಿಸ್ತೀನಿ ಫೇಸ್ ಎಲ್ಲಾನು ಡ್ರೈ ಆಯ್ತು ಇವಾಗ ಸ್ನಾನ ಮಾಡಲೇಬೇಕು ನೋಡಿ ಸ್ನೇಹಿತರೆ ಬಾತಿಂಗ್ ಅಂದ್ರೆ ಆಯ್ತು ಹೇರ್ಸ್ ಇವಾಗ ಆಫ್ಟರ್ ಬಾತ್ ಹೇಗಿದೆಯಾ ಅಂತ ನೋಡೋಕೆ ಮುಂಚೆ ನಾನು ಹೇಳಿದೆ ಫೇಸ್ ರೆಮಿಡಿ ಹೇಗೆ ವರ್ಕ್ ಆಗಿದೆಯಾ ಅಂತ ನೋಡಿ ನಮಗೆ ಯಾವ ನ್ಯಾಚುರಲ್ ಆಗಿ ಕಲರ್ಸ್ ಇರುತ್ತೆ ಮುಂದೆ ತರಗನ್ನ ಇವಾಗ ಕಣ್ಣು ಕೆಳಗಡೆಲ್ಲ ಬ್ಲ್ಯಾಕ್ನೆಸ್ ಎಲ್ಲ ಕಡಿಮೆ ಆಗುತ್ತೆ ಲಿಪ್ಸ್ ಕಲರ್ ನೋಡಿ ಲಿಪ್ಸ್ಟಿಕ್ ಎಲ್ಲ ನಾನು ಜಾಸ್ತಿ ಯೂಸ್ ಮಾಡಲ್ಲ ಏನು ಇನ್ನೂ ನಾನು ಫೇಸ್ಗೆ ಪೌಡರು ಕ್ರೀಮ್ ಯಾವುದು ಯೂಸ್ ಮಾಡಿಲ್ಲ ಡೈರೆಕ್ಟ್ ಆಫ್ಟರ್ ಬಾತ್ ತೋರಿಸ್ತಾ ಇದ್ದೀನಿ ಇವಾಗ ಹೇರ್ಸ್ ನೋಡೋಣ ಹೇರ್ಸ್ ಇನ್ನೂ ಜಾಸ್ತಿ ಡ್ರೈ ಆಗಿಲ್ಲ ಅಂದ್ರೇನೆ ನಿಮ್ಗೆ ನೋಡಿದ್ರೇನೆ ಗೊತ್ತಾಗುತ್ತೆ ಹೇರ್ಸ್ ಹೇಗಿದೆ ಅಂತ ಸೊ ಇದೆಲ್ಲ ಡ್ರೈ ಆಗಿಲ್ಲ ಇಲ್ಲಿ ಡ್ರೈ ಆಗಿರೋದ್ರಲ್ಲಿ ಶೈನಿಂಗ್ ನೋಡಿ ಸಿಲ್ಕಿಯಾಗಿ ಹೇಗೆ ಕಾಣಿಸ್ತಾ ಇದೆಯೋ ನೋಡಿ ಸ್ನೇಹಿತರೆ ಈ ಥರ ಇನ್ನೂ ವಿಡಿಯೋಸ್ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರನ್ನ ಸಬ್ಸ್ಕ್ರೈಬ್ ಮಾಡಿಲ್ವಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋದು ಬೆಲ್ಲೈಕನ್ನೇ ಸೆಲೆಕ್ಟ್ ಮಾಡಿ ಹಾಲಂತ ಸೆಲೆಕ್ಟ್ ಮಾಡಿದ್ರೆ ನಾನು ಮಾಡೋದು ಯಾವ ವಿಡಿಯೋ ಅಂದ್ರೇನು ನಿಮ್ಗೆ ನೋಟಿಫಿಕೇಶನ್ ಥರ ನಿಮ್ಗೆ ಬಂದು ಸೇರುತ್ತೆ ಥ್ಯಾಂಕ್ ಯು